ಸೇನೆಯ ಸಮೀಕ್ಷೆ ಇದೀಗ ಹೊರಬಿದ್ದಿದೆ. ಯಾವುದು ಸಿದ್ದು ಸೇನೆ? 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಾವಿರ 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 ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಒಟ್ಟಿಗೆ ಸೇರುವ ಮೂಲಕ ಕನಿಷ್ಠ 1000 ಸ್ಯಾಂಪಲ್ಗಳನ್ನ ತಗೊಂಡಿದ್ದಾರೆ. ಅಹಿಂದ ಹುಡುಗರ ಈ ಸಮೀಕ್ಷೆ ಬಿಜೆಪಿ ಜಾತ್ಯತೀತ ಜನತಾದಳಕ್ಕೆ ಬಹುದೊಡ್ಡ ಶಾಕ್ ಅನ್ನು ನೀಡುತ್ತಿದೆ. ಯಾಕಂದ್ರೆ ಆ ನಂಬರ್ ಆ ರೀತಿ ಇದೆ. ಬಹುಮುಖ್ಯವಾಗಿ ಬಿಜೆಪಿ ಲಿಂಗಾಯತ ನಾಯಕರನ್ನ ಕಡೆಗಣಿಸುತ್ತಿರುವಂತಹ, ಒಂದ್ಸಲ ಪ್ರಹ್ಲಾದ್ ಜೋಶಿ ಅವ್ರನ್ನ ಸಿಎಂ ಮಾಡ್ತೀವಿ, ಮತ್ತೊಂದ್ಸಲ ಬಿ ಎಲ್ ಸಂತೋಷ್ ಅವ್ರನ್ನ ಸಿಎಂ ಮಾಡ್ತೀವಿ, ಲಿಂಗಾಯತರನ್ನ ಯಾಕೆ ಸಿಎಂ ಮಾಡ್ಬೇಕು ಅಂತ ಕೋರ್ ಕಮಿಟಿ ಸಭೆಯಲ್ಲೇ ಅಮಿತ್ ಶಾ ಅವರು ಕೇಳ್ತಿದ್ದಾರೆ. ಇವತ್ತು ಕೆ ಎಸ್ ಈಶ್ವರಪ್ಪ ಅವರು ಸಿ ಟಿ ರವಿ ಅವ್ರನ್ನ ಮಾಡ್ತೀವಿ ಅಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಬಿ ವೈ ವಿಜೇಂದ್ರ ಅವರು ಬಿಜೆಪಿಯ ಪಾಠ ಕಲಿಸ್ತಾರೆ. ಬಿಜೆಪಿ ಸೋತರಷ್ಟೇ ವಿಜೇಂದ್ರ ಅವರು ಗೆಲ್ತಾರೆ, ಅವರಿಗೆ ಅತ್ಯುನ್ನತ ಸ್ಥಾನಮಾನ ಸಿಗುತ್ತೆ. ಎಲ್ಲಿದ್ರೆ ಮತ್ತೆ ಆರ್ ಎಸ್ ಎಸ್ ನ ನಾಯಕರು ಅಧಿಕಾರದ ಗದ್ದುಗೆ ಮೇಲೆ ಬಂದು ಕೂತು ಅಪ್ಪ ಮಕ್ಕಳನ್ನ ಒಂದು ಕಡೆ ನಿಲ್ಲಿಸ್ತಾರಷ್ಟೇ ಅನ್ನುವಂಥದ್ದು ವಾಸ್ತವದ ಸಂಗತಿ. ಲಿಂಗಾಯತ ಸಮಾಜ ಕೂಡ ಇದೇ ರೀತಿ ನೋಡ್ತಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿನ ಅಹಿಂದ ಹುಡುಗರ ಸ್ಯಾಂಪಲ್ಸ್, 1000 ಸ್ಯಾಂಪಲ್ಸ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಲೆಕ್ಟ್ ಮಾಡಿದರೆ ಅಹಿಂದ ಬಲದ ವಿರಾಟ್ ಶಕ್ತಿ ಪ್ರದರ್ಶನ ಆಗುತ್ತೆ ಎನ್ನುವಂತಹ ಚಿತ್ರಣವನ್ನ, ಸಂಗತಿಯನ್ನ ಈ ಸಿದ್ದು ಸೇನೆಯ ಸೀಕ್ರೆಟ್ ಸರ್ವೆ ಸಾರಿ ಸಾರಿ ಹೇಳ್ತಿದೆ. ಒಂದ್ ಸೈಡ್ ಆಗಿದ್ದಾರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಕಾರಣ ಇಷ್ಟೇ, ಅಲ್ಪಸಂಖ್ಯಾತರಿಗೆ ಈ ಕೋಮುವಾದಿ ಬಿಜೆಪಿ ಪಕ್ಷ ಬರಬಾರದು ಅನ್ನುವಂತಹ ಗುರಿ ಇದ್ರೆ, ದಲಿತರಿಗೆ ಸಂವಿಧಾನ ಉಳಿಸಬಲ್ಲಂತಹ ಶಕ್ತಿ ಕಾಂಗ್ರೆಸ್ಗಿದೆ, ಸಿದ್ದರಾಮಯ್ಯ ಅವರಿಗೆ ಅನ್ನೋದು ಬಹುಮುಖ್ಯ. ಆ ಕಾರಣಕ್ಕೋಸ್ಕರನೇ ಬುಗತಗಳ್ಳಿಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಸಂವಿಧಾನ ಉಳಿಸೋಕೆ ನಾವು ಬೆಂಬಲಿಸ್ತೀವಿ ಅಂತಿದ್ದಾರೆ. ತಂಬುಲದಲ್ಲಿ ಹೀಗೆ ಸಾಲು ಸಾಲು ಕಡೆ, ಇದು ಕೇವಲ ವರುಣದ ಚಿತ್ರಣ ಅಲ್ಲ, ಇಡೀ ರಾಜ್ಯದ ಚಿತ್ರಣ. ಇನ್ನು ಹಿಂದುಳಿದವರಿಗೆ ಸಿದ್ದರಾಮಯ್ಯ ಅವರು ಕಣ್ಮಣಿ, ಅವರು ಗೆಲ್ಲೇಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಲ್ಲಿಗೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 1000 ಸ್ಯಾಂಪಲ್ ತಗೊಂಡಿರ್ತಕ್ಕಂತ ಹಿಂದ ಹುಡುಗರ ಲೆಕ್ಕಾಚಾರ ಏನು? ಸಿದ್ದು ಸೇನೆಯ ಸೀಕ್ರೆಟ್ ಸರ್ವೆ ಲೆಕ್ಕ ಏನು? ಇತರರು 8 ಸ್ಥಾನ ಗೆಲ್ಲಬಹುದು ಅಂತಿದೆ ಈ ಸೀಕ್ರೆಟ್ ಸೇನೆಯ ಸಮೀಕ್ಷೆ. ಇನ್ನು ಜೆ ಡಿ ಎಸ್ 23 ಸ್ಥಾನಕ್ಕೆ ಬಂದು ನಿಲ್ಲಬಹುದು, ಬಿಜೆಪಿ 66 ಸ್ಥಾನ ಗೆಲ್ಲಬಹುದು, ಕಾಂಗ್ರೆಸ್ 122 ಸ್ಥಾನ ಗೆಲ್ಲಬಹುದು ಅಂತಿದೆ ಸಿದ್ದು ಸೇನೆಯ ಸೀಕ್ರೆಟ್ ಸರ್ವೆ. ಅಲ್ಲಿಗೆ 66-23 ಸೇರಿದ್ರೂ ಕೂಡ ಸಮ್ಮಿಶ್ರ ಸರ್ಕಾರ ಆಗೋದಿಲ್ಲ, ಅವ್ರ ಜೊತೆಲಿ ಇನ್ನೂ 8 ಜನ ಸೇರಿಸ್ಕೊಂಡ್ರು ಕೂಡ ಕಷ್ಟವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಆಪರೇಷನ್ ಮಾಡಲಿಕ್ಕೂ ಬಿಜೆಪಿಗೆ ಆಗೋದಿಲ್ಲ. ಈ ಎಲ್ಲ ಅಂಶಗಳನ್ನ ನೋಡು, ಅಹಿಂದ ಒಂದ್ ಸೈಡ್ ಆಗ್ತಿದೆ, ಒಂದ್ ಸೈಡ್ ಆಗಿ ಕಾಂಗ್ರೆಸ್ಗೆ ದಿಗ್ವಿಜಯ ಸಿಗುತ್ತೆ. ಈ ಸಮೀಕ್ಷೆ ಬಿಜೆಪಿ ಜಾತ್ಯತೀತ ಜನತಾದಳಕ್ಕೆ ಬಹುದೊಡ್ಡ ಶಾಕ್ ಅನ್ನ ನೀಡುತ್ತಿದೆ. ಯಾಕಂದ್ರೆ ಆ ನಂಬರ್ ಆ ರೀತಿ ಇದೆ. ಬಹುಮುಖ್ಯವಾಗಿ ಬಿಜೆಪಿ ಲಿಂಗಾಯತ ನಾಯಕರನ್ನ ಕಡೆಗಣಿಸುತ್ತಿರುವಂತಹ, ಒಂದ್ಸಲ ಪ್ರಹ್ಲಾದ್ ಜೋಶಿ ಅವ್ರನ್ನ ಸಿಎಂ ಮಾಡ್ತೀವಿ, ಮತ್ತೊಂದ್ಸಲ ಬಿ ಎಲ್ ಸಂತೋಷ್ ಅವ್ರನ್ನ ಸಿಎಂ ಮಾಡ್ತೀವಿ, ಲಿಂಗಾಯತರನ್ನ ಯಾಕೆ ಸಿಎಂ ಮಾಡ್ಬೇಕು ಅಂತ ಕೋರ್ ಕಮಿಟಿ ಸಭೆಯಲ್ಲೇ ಅಮಿತ್ ಶಾ ಅವರು ಕೇಳ್ತಿದ್ದಾರೆ. ಇವತ್ತು ಕೆ ಎಸ್ ಈಶ್ವರಪ್ಪ ಅವರು ಸಿ ಟಿ ರವಿ ಅವ್ರನ್ನ ಮಾಡ್ತೀವಿ ಅಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಬಿ ವೈ ವಿಜೇಂದ್ರ ಅವರು ಬಿಜೆಪಿಯ ಪಾಠ ಕಲಿಸ್ತಾರೆ. ಬಿಜೆಪಿ ಸೋತರಷ್ಟೇ ವಿಜೇಂದ್ರ ಅವರು ಗೆಲ್ತಾರೆ, ಅವರಿಗೆ ಅತ್ಯುನ್ನತ ಸ್ಥಾನಮಾನ ಸಿಗುತ್ತೆ. ಎಲ್ಲಿದ್ರೆ ಮತ್ತೆ ಆರ್ ಎಸ್ ಎಸ್ ನ ನಾಯಕರು ಅಧಿಕಾರದ ಗದ್ದುಗೆ ಮೇಲೆ ಬಂದು ಕೂತು ಅಪ್ಪ ಮಕ್ಕಳನ್ನ ಒಂದು ಕಡೆ ನಿಲ್ಲಿಸ್ತಾರಷ್ಟೇ ಅನ್ನುವಂಥದ್ದು ವಾಸ್ತವದ ಸಂಗತಿ. ಲಿಂಗಾಯತ ಸಮಾಜ ಕೂಡ ಇದೇ ರೀತಿ ನೋಡ್ತಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿನ ಅಹಿಂದ ಹುಡುಗರ ಸ್ಯಾಂಪಲ್ಸ್, 1000 ಸ್ಯಾಂಪಲ್ಸ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಲೆಕ್ಟ್ ಮಾಡಿದರೆ ಅಹಿಂದ ಬಲದ ವಿರಾಟ್ ಶಕ್ತಿ ಪ್ರದರ್ಶನ ಆಗುತ್ತೆ ಎನ್ನುವಂತಹ ಚಿತ್ರಣವನ್ನ, ಸಂಗತಿಯನ್ನ ಈ ಸಿದ್ದು ಸೇನೆಯ ಸೀಕ್ರೆಟ್ ಸರ್ವೆ ಸಾರಿ ಸಾರಿ ಹೇಳ್ತಿದೆ. ಒಂದ್ ಸೈಡ್ ಆಗಿದ್ದಾರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಕಾರಣ ಇಷ್ಟೇ, ಅಲ್ಪಸಂಖ್ಯಾತರಿಗೆ ಈ ಕೋಮುವಾದಿ ಬಿಜೆಪಿ ಪಕ್ಷ ಬರಬಾರದು ಅನ್ನುವಂತಹ ಗುರಿ ಇದ್ರೆ, ದಲಿತರಿಗೆ ಸಂವಿಧಾನ ಉಳಿಸಬಲ್ಲಂತಹ ಶಕ್ತಿ ಕಾಂಗ್ರೆಸ್ಗಿದೆ, ಸಿದ್ದರಾಮಯ್ಯ ಅವರಿಗೆ ಅನ್ನೋದು ಬಹುಮುಖ್ಯ. ಆ ಕಾರಣಕ್ಕೋಸ್ಕರನೇ ಬುಗತಗಳ್ಳಿಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಸಂವಿಧಾನ ಉಳಿಸೋಕೆ ನಾವು ಬೆಂಬಲಿಸ್ತೀವಿ ಅಂತಿದ್ದಾರೆ. ತಂಬುಲದಲ್ಲಿ ಹೀಗೆ ಸಾಲು ಸಾಲು ಕಡೆ, ಇದು ಕೇವಲ ವರುಣದ ಚಿತ್ರಣ ಅಲ್ಲ, ಇಡೀ ರಾಜ್ಯದ ಚಿತ್ರಣ. ಇನ್ನು ಹಿಂದುಳಿದವರಿಗೆ ಸಿದ್ದರಾಮಯ್ಯ ಅವರು ಕಣ್ಮಣಿ, ಅವರು ಗೆಲ್ಲೇಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಲ್ಲಿಗೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 1000 ಸ್ಯಾಂಪಲ್ ತಗೊಂಡಿರ್ತಕ್ಕಂತ ಹಿಂದ ಹುಡುಗರ ಲೆಕ್ಕಾಚಾರ ಏನು? ಸಿದ್ದು ಸೇನೆಯ ಸೀಕ್ರೆಟ್ ಸರ್ವೆ ಲೆಕ್ಕ ಏನು? ಇತರರು 8 ಸ್ಥಾನ ಗೆಲ್ಲಬಹುದು ಅಂತಿದೆ ಈ ಸೀಕ್ರೆಟ್ ಸೇನೆಯ ಸಮೀಕ್ಷೆ. ಇನ್ನು ಜೆ ಡಿ ಎಸ್ 23 ಸ್ಥಾನಕ್ಕೆ ಬಂದು ನಿಲ್ಲಬಹುದು, ಬಿಜೆಪಿ
66 ಸ್ಥಾನ ಗೆಲ್ಲಬಹುದು ಕಾಂಗ್ರೆಸ್ 122 ಸ್ಥಾನ ಗೆಲ್ಲಬಹುದು ಅಂತಿದೆ ಸಿದ್ದು ಸೇನೆಯ ಸೀಕ್ರೆಟ್ ಸರ್ವೆ ಅಲ್ಲಿಗೆ 66 23 ಸೇರಿದ್ರು ಕೂಡ ಸಮ್ಮಿಶ್ರ ಸರ್ಕಾರ ಆಗೋದಿಲ್ಲ ಅವರ ಜೊತೆಲಿ ಇನ್ನೂ 8 ಜನ ಸೇರಿಸಿಕೊಂಡ್ರು ಕೂಡ ಕಷ್ಟವಾಗುತ್ತೆ ಇಂತಹ ಸಂದರ್ಭದಲ್ಲಿ ಆಪರೇಷನ್ ಮಾಡಲಿಕ್ಕೂ ಬಿಜೆಪಿ ಆಗೋದಿಲ್ಲ ಈ ಎಲ್ಲ ಅಂಶಗಳನ್ನು ನೋಡು ಅಹಿಂದ ಒಂದ್ ಸೈಡ್ ಆಗ್ತಿದೆ ಒಂದ್ ಸೈಡ್ ಆಗಿ ಕಾಂಗ್ರೆಸ್ ಗೆ ದಿಗ್ವಿಜಯ ಸಿಗುತ್ತೆ 113 ಅಲ್ಲ 120 ಕ್ಕೂ ಅಧಿಕ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ರಾಷ್ಟ್ರೀಯ ಸಮೀಕ್ಷಾ ಸಂಸ್ಥೆಗಳ ಲೆಕ್ಕಾಚಾರವೇ ಅಹಿಂದ ಹುಡುಗರ ಸಿದ್ದು ಸೀಕ್ರೆಟ್ ಸೇನೆಯ ಸಮೀಕ್ಷೆ ಕೂಡ ಸಾರಿ ಸಾರಿ ಹೇಳ್ತಿದೆ ಹಾಗಿದ್ರೆ ಇದೇ ನಂಬರ್ ನಿಜವಾಗಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್